ನೋಡೋಣ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಅಲ್ಲಿಂದಲೇ ಲೈವ್ ನಲ್ಲಿದ್ದಾರೆ. ಲಕ್ಷ್ಮೀ ನರಸಿಂಹ, ಬೆಂಗಳೂರು ಅಂತ ಹೇಳಿದ್ರೆ ಅದರಲ್ಲೂ ಅಪಾರ್ಟ್ಮೆಂಟ್ಗಳಲ್ಲೂ ನೀರಿನ ಸಮಸ್ಯೆ, ಎಲ್ಲಿ ಹೋಗಿ ಯಾವ ಏರಿಯಾ ಆಗ್ಬೇಕಾದ್ರೂ ಹೋಗಿ ಏನು ಸಮಸ್ಯೆ ಇದೆ ಸರ್, ಹೇಗಿದ್ದೀರಾ ಸರ್ ಅಂತ ಕೇಳಿದ್ರೆ ಮೊದಲು ಹೇಳಿದೆ ಬಿಂದಿಗೆ ಇಟ್ಕೊಂಡು ಇರ್ತಾರೆ, ನೀರಿಲ್ಲ ಸರ್ ಏನು ಮಾಡೋದು ಸರ್ ಅಂತ ಹೇಳಿದೆ. ಅದು ಅಪಾರ್ಟ್ಮೆಂಟ್ನ ಸ್ಥಿತಿ ಹೀಗೆ. ಜನ ಏನು ಹೇಳ್ತಾರೆ ಲಕ್ಷ್ಮೀ ನರಸಿಂಹ? ವಸುದೇವ್, ಬೆಂಗಳೂರು ಮಹಾನಗರದ ಮೂಲೆ ಮೂಲೆಗೆ ಹೋದರೂ ಕೂಡ ನೀರಿನ ಹಾಹಾಕಾರ ಕಂಡು ಬರ್ತದೆ. ಅದು ಕೂಡ ವಿಸ್ತಾರ ನ್ಯೂಸ್ ಜಲಕ್ಷಾಮ ಅಭಿಯಾನದಲ್ಲಿ ಈ ಒಂದು ಸಮಸ್ಯೆ ಬಟಾಬಯಲಾಗ್ತದೆ. ಅಧಿಕಾರಿಗಳು, ಜಲಮಂಡಳಿ, ಬಿಬಿಎಂಪಿ ಯಾರು ಏನೇ ಹೇಳಿದ್ರು ಕೂಡ ಆಕ್ಚುಯಲ್ ರಿಯಾಲಿಟಿ ಏನು ಅನ್ನೋದನ್ನ ವಿಸ್ತಾರ ನ್ಯೂಸ್ ಎಲ್ಲರ ಮುಂದೆ ಬಯಲು ಮಾಡ್ತಾ ಇದ್ದಾರೆ. ಅದರ ಒಂದು ಭಾಗವಾಗಿ ಇವತ್ತು ಕೂಡ ಮುಂದುವರೆದಿದೆ ವಿಸ್ತಾರ ನ್ಯೂಸ್ನ ಜಲಕ್ಷಾಮ ಅಭಿಯಾನ. ಇವತ್ತು ನಾನು ಬೆಂಗಳೂರಿನ ಆರ್ಆರ್ ನಗರ ಹಲಗೆ ಒಡೆಯರಹಳ್ಳಿ ಬಿಡಿಎ ಅಪಾರ್ಟ್ಮೆಂಟ್ ಇದ್ದೀನಿ. ಇಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕುಟುಂಬಗಳಿದ್ದಾವೆ, 700ಕ್ಕೂ ಹೆಚ್ಚು ಮಂದಿ ವಾಸ ಇದ್ದಾರೆ. ಇಲ್ಲಿ ದಿನನಿತ್ಯ ಇವರು ಏನು ದಿನ 15,000 ಕೊಟ್ಟು ನೀರನ್ನು ಖರೀದಿ ಮಾಡ್ತಾ ಇದ್ದಾರೆ. ಅಂದ್ರೆ ಏನು ತಿಂಗಳಿಗೆ 4-5 ಲಕ್ಷ ಬರೀ ನೀರಿಗಂತಾನೆ ವ್ಯಸ್ತ ಇದ್ದಾರೆ. ಅದು ಏನು ನೀರಿನ ಅಂದ್ರೆ ಕರೆಂಟ್ ಬಿಲ್ ಅಲ್ಲ, ರೇಷನ್ ಅಲ್ಲ, ಬೇರೆ ಯಾವುದಕ್ಕಲ್ಲ, ಬರೀ ನೀರಿಗೆ ಮಾತ್ರ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ. ಇದ್ದಂತ ಒಂದೇ ಒಂದು ಬೋರ್ವೆಲ್ ಕೂಡ ಕೆಟ್ಟ ನಿಂತಿದೆ. ಈ ಬಗ್ಗೆ ಬಿಡಿಎ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಯಾರು ಕೂಡ ತಲೆ ಕೆಡಿಸ್ಕೊಂತಿಲ್ಲ. ಆ ಕಡೆ ಬಿಬಿಎಂಪಿನ ಕೇಳ್ಕೊಳ್ಳಿ, ಆ ಕಡೆ ಜಲಮಂಡಳಿನ ಕೇಳ್ಕೊಳ್ಳಿ ಅಂತಕ್ಕಂತ ಒಂದು ಅಸಡ್ಡೆಯ ಮಾತುಗಳು ಕೇಳಿ ಬರ್ತಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಜನ ಇಲ್ಲಿ ಬಿಂದಿಗೆನ ಇಟ್ಕೊಂಡು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತಕ್ಕಂಥದ್ದು. ನಿಜಕ್ಕೆ ಕೂಡ ಇಷ್ಟೊಂದು ಮಂದಿ ವಾಸ ಇರತಕ್ಕಂಥ ಈ ಒಂದು ಜಾಗದಲ್ಲಿ ನೀರಿಗೆ ಈ ರೀತಿ ಆಹಾಕಾರ ಕಂಡು ಬಂದರೆ, ಈಗ ಜೊತೆಗೆ ಬೇಸಿಗೆ ಆರಂಭದಲ್ಲೇ ಈ ರೀತಿ ಒಂದು ಆಹಾಕಾರ ಶುರುವಾದರೆ ಇನ್ನೂ 3 ತಿಂಗಳು ಯಾವ ರೀತಿ ಸಹಿಸ್ಕೊಳ್ಳೋದು, ಯಾವ ರೀತಿ ನೀರು ಆಹಾಕಾರ ನಮಗೆ ಇದನ್ನು ಎದುರಿಸೋದು ಅಂತಕ್ಕಂಥ ಒಂದು ಆತಂಕವನ್ನು ಇರತಕ್ಕಂಥ ಎಲ್ಲ ನಿವಾಸಿಗಳು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಇವರು ದಿನ ತಿಂಗಳಿಗೆ 3,000 ಬರೀ ಕರೆಂಟ್ ಬಿಲ್ ಅಂತಾನೆ ಕೂಡ ಇವರು ಕೊಡ್ತಾ ಇರೋವಂಥದ್ದು. ನಿಜಕ್ಕೂ ಕೂಡ ಇಲ್ಲಿರ್ತಕ್ಕಂಥ ಬಿಡಿಎ ಈ ಒಂದು ಅಪಾರ್ಟ್ಮೆಂಟು ಬಿಡಿಎ ಅಧೀನಕ್ಕೆ ಬರುತ್ತೆ. ಏನೇ ಒಂದು ಜವಾಬ್ದಾರಿ ಇದ್ರು ಕೂಡ ಅವರೇ ತಗೊಬೇಕು. ಕುಡಿಯೋ ನೀರು ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಸಮಸ್ಯೆ ಆದ್ರೆ ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಬಿಡಿಎ ಅದನ್ನ ಉಸ್ತುವಾರಿ ತಗೊಬೇಕು. ಆದ್ರೆ ಬಿಡಿಎ ಏನ್ ಮಾಡ್ತಾ ಇದೆ ಅಂದ್ರೆ ಗ್ರಾಹಕರ ಹತ್ರ ಬರೀ ದುಡ್ಡನ್ನ ತಗೊಂಡು ಅವರಿಗೆ ಫ್ಲಾಟ್ ಕೊಡೋದಷ್ಟೇ ಅವ್ರ ಜವಾಬ್ದಾರಿ. ಅದ್ ಬಿಟ್ರೆ ಅವ್ರು ಏನು ಬದುಕಿದಾರ ಸತ್ತಿದಾರ ಅಂತಕ್ಕಂಥ ಯಾವುದೇ ರೀತಿ ಚಿಂತನೆಯನ್ನು ಕೂಡ ಬಿಡಿಎ ಮಾಡೋದಿಲ್ಲ. ಬಿಡಿಎ ಅಧಿಕಾರಿಗಳು ಬರೀ ಫ್ಲಾಟ್ ಅನ್ನ ಮಾತ್ರ ಕೊಡೋದಲ್ಲ, ಫ್ಲಾಟ್ ನಲ್ಲಿ ಖರೀದಿ ಮಾಡ್ತಕ್ಕಂಥ ಗ್ರಾಹಕರು ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಬನ್ನಿ ಇರ್ತಕ್ಕಂಥ ಒಬ್ಬ ಮಹಿಳೆಯರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ನೀರಿಗೆ ಸಮಸ್ಯೆ ತುಂಬಾ ಆಗ್ಬಿಟ್ಟಿದೆ ಈ ಒಂದು ಜಾಗದಲ್ಲಿ, ಹೇಗೆ ಅನುಭವಿಸ್ತಾ ಇದ್ರೆ ಇದನ್ನ? ಪ್ರತಿನಿತ್ಯ ನೀರೇ ಸಿಗ್ತಾ ಇಲ್ಲ ಅಂತಂದ್ರೆ ನಾವು ಹೇಗೆ ಕೆಲ್ಸಕ್ಕೆ ಹೋಗ್ಬೇಕು? ನೀರ್ ಬರ್ತಾ ಇಲ್ಲ. ನಾವು ಪ್ರತಿ ಫಸ್ಟ್ ಸ್ಟಾರ್ಟಿಂಗ್ ನಮಗೆ ಪ್ರಾರಂಭ ಆದದ್ದೇ ನಮಗೆ 2,000 ರೂಪಾಯಿ ಲೀಟ್ರಿಗೆ ನಾವು ಒಂದು ಇದನ್ನ ತಗೊಂಡ್ವಿ. ಆ ನಂತರ 1,000 ರೂಪಾಯಿ ಮಾಡ್ಕೊಂಡ್ರು, ಅದು ಆಯ್ತು ಅನ್ನೋದ್ರಾಗೆ ಈಗ 30,000 ರೂಪಾಯಿ ಲೀಟ್ರಿಗೆ 7,000 ರಿಂದ 8,000 ರೂಪಾಯಿ ನಾವು ಕೊಡ್ತಾ ಇದ್ದೀವಿ. ಈ ರೀತಿ ನಾವು ಕೊಡ್ತಾ ಹೋದ್ರೆ ನೀರಿಗೆ ಈ ಮತ್ತಿನ್ನೇನ್ ಮಾಡ್ಬೇಕು ನಾವು? ಎಲ್ಲಾದ್ರೂ ಹೋಗ್ಬೇಕಾ? ನೀರಿಗೆ ತುಂಬಾ ಕಷ್ಟ ಆಗ್ತಾ ಇದೆ, ಎಲ್ಲರೂ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ನಮ್ಮ ಇದರಲ್ಲಿ ಜನವರಿ ಮಧ್ಯದಲ್ಲೇ ನಮ್ಮ ಬೋರ್ವೆಲ್ ಖಾಲಿಯಾಗೋಯ್ತು. ಆಮೇಲೆ ಆಗ್ಲಿಂದ ನಾವು ಟ್ಯಾಂಕರ್ ನೀರು ತೆಗೆಸ್ಕೋತಾ ಇದ್ದೀವಿ. ಬಿಡಿ ಅಪಾರ್ಟ್ಮೆಂಟ್ ಇವ್ರನ್ನ ಸುರೇಶ್, ಡಿಕೆ ಸುರೇಶ್ ಅವ್ರನ್ನ ನಾವು 2 ಸತಿ ಮೀಟ್ ಮಾಡಿದ್ದೀವಿ. ಆಮೇಲೆ ಬಿಬಿಎಂಪಿ ಆಫೀಸು, ಬಿಡಬ್ಲ್ಯೂ ಆಫೀಸು ಎಲ್ಲ ಹೋಗಿ ನಾವು ಅಪ್ಲಿಕೇಶನ್ ಕೊಟ್ಟು ಬಂದ. ಇಲ್ಲಿ ಇನ್ನೊಂದಷ್ಟು ಮಂದಿ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ತಾವಾಗ ಹೇಳ್ತಾ ಇದ್ರಿ ಈಗ ತುಂಬಾನೇ ಸಮಸ್ಯೆ ಉಂಟಾಗ್ತಾ ಇದೆ ನೀರಿಗೆ ಅಂತ. ಸೊ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಬಿಡಿಎ ಕೇಳಿದಾಗ ಅವ್ರು ಯಾವ ರೀತಿ ಒಂದು ಭರವಸೆ ಏನಾದರೂ ಕೊಟ್ಟಿದ್ದಾರಾ ಅಂತ? ಭರವಸೆ ಇಷ್ಟರವ್ರಿಗೆ ಯಾರು ಬಂದಿಲ್ಲ ಸರ್, ಈ ಸ್ಪಾಟಿಗೆ ಒಬ್ರು ಬಂದಿಲ್ಲ. ಡಿಕೆ ಸುರೇಶ್ ಅವ್ರಿಗೆ ಸಿಕ್ಕಿದ್ವಿ, ಬಿಡಿಎ ಆಫೀಸರ್ಗೆಲ್ಲ ಹೋಗಿ ಮಾತಾಡಿದ್ವಿ, ಯಾರೊಬ್ರು ರೆಸ್ಪಾನ್ಸ್ ಕೊಟ್ಟಿಲ್ಲ. ತುಂಬಾ ಸಮಸ್ಯೆಗಳಿದ್ದಾವೆ ಸರ್. ನಾವು 10 ವರ್ಷದಿಂದ ಇಲ್ಲಿ ವಾಸವಾಗಿದ್ವಿ, ಈ ವರ್ಷನೇ ತುಂಬಾ ಪ್ರಾಬ್ಲಮ್ ಇದೆ, ಎಲ್ರಿಗೂ ತುಂಬಾ ತೊಂದರೆ ಆಗಿದೆ. ಸಂಬಂಧಪಟ್ಟವ್ರು ಇದಕ್ಕೆ ಸೂಕ್ತ ಪರಿಹಾರ ಕೊಡ್ಬೇಕಂತ ಕೇಳ್ಕೊಳ್ತೀವಿ ಸರ್. ಬಿಡಿ ಅಪಾರ್ಟ್ಮೆಂಟ್ಲಿ ನೀರಿನ ಸಮಸ್ಯೆ ಇದೆ, ಇವತ್ತಿಂದಲ್ಲ ಮುಂಚೆಯಿಂದ ಇದೆ. ಬಟ್ ಆದರೆ ಒಂದು ಬೋರ್ ಇತ್ತು ಲಾಸ್ಟ್, ಇವಾಗ 3 ಮಂತ್ಸಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ ನೀರಿಂದು. ಅಂದರೆ ಒಂದು ಬೋರಿಂದ 192 ಮನೆಗೆ ಇಲ್ಲಿವರೆಗೆ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು. ಅದು ಇವಾಗ ಏನಾಗಿದೆ ಅಂದರೆ ಬೋರ್ ಫುಲ್ ಒಣಗಿ ಹೋಗಿದೆ. ಆ ಒಣಗಿ ಹೋದ್ರೂ ನಾವು ಬಿಡಿ ಅಧಿಕಾರಿಗಳನ್ನು ಭೇಟಿಯಾಗಿದ್ದೀವಿ, ಮತ್ತು ರಾಜಕೀಯ ವ್ಯಕ್ತಿಗಳನ್ನು ಭೇಟಿಯಾಗಿದ್ದೀವಿ, ಸಂಸದರನ್ನು ಭೇಟಿಯಾಗಿದ್ದೀವಿ, ಬಿಡಿ ಅಧಿಕಾರಿಗಳಿಗೆ ನಾವು ಮನವಿ ಪತ್ರನ ಕೊಟ್ಟಿದ್ದೀವಿ, ಇಲ್ಲಿವರೆಗೆ ಏನೂ ಆಗಿಲ್ಲ. ಸೊ ವಾಸುದೇವ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದಂತೂ ಬಿಡಿಎ ಬರೀ ಬಿಸ್ನೆಸ್ ಮೈಂಡಲ್ಲಿ ಮಾತ್ರ ಥಿಂಕ್ ಮಾಡುತ್ತೆ. ಫ್ಲಾಟ್ಗಳನ್ನು ಅವರಿಗೆ ಕೊಟ್ಟ ಮೇಲೆ ಅದ್ರ ಏನ್ ಆಗ್ತಾ ಇದಾರೆ, ಜನ ಹೇಗೆ ಬದುಕ್ತಾ ಇದಾರೆ, ಅವ್ರಿಗೆ ಏನು ವ್ಯವಸ್ಥೆ ಬೇಕು ಅನ್ನೋದನ್ನ ಕಿಂಚಿತ್ತು ಕೂಡ ಯೋಚನೆ ಮಾಡೋದಿಲ್ಲ. ಈ ಕಡೆ ಬಿಡಿಎ ಅದನ್ನ ಬಿಬಿಎಂಪಿ ಕೂಡ ಹ್ಯಾಂಡ್ ಓವರ್ ಮಾಡೋದಿಲ್ಲ, ಜಲಮಂಡಳಿ ಕೂಡ ಹ್ಯಾಂಡ್ ಓವರ್ ಮಾಡೋದಿಲ್ಲ. ಅವರೇ ಅಧೀನದಲ್ಲಿ ಇಟ್ಕೊಂಡು ಈ ಕಡೆ ಬಿಬಿಎಂಪಿನೂ ನಿರ್ಲಕ್ಷ್ಯ ಮಾಡುತ್ತೆ, ಈ ಕಡೆ ಜಲಮಂಡಳಿ ನಿರ್ಲಕ್ಷ್ಯ ಮಾಡುತ್ತೆ. ಸೊ ಇನ್ನಾದ್ರೂ ಕೂಡ ಬಿಡಿಎ ಈ ಬಗ್ಗೆ ಎಚ್ಚೆತ್ತುಕೊಂಡು ಅಟ್ಲೀಸ್ಟ್ ಇವರಿಗೆ ಮೂಲಭೂತವಾಗಿ ಏನು ಬೋರ್ವೆಲ್ ವ್ಯವಸ್ಥೆ ಬೇಕು ಅಥವಾ ಆಲ್ಟರ್ನೇಟಿವ್ ಆಗಿ ಏನು ಟ್ಯಾಂಕರ್ ವ್ಯವಸ್ಥೆ ಬೇಕು, ಇದನ್ನಾದ್ರೂ ಕೊಡಿ ಅಂತಕ್ಕಂಥ ಒಂದು ಬೇಡಿಕೆಯನ್ನು ಅಲ್ಲಿರ್ತಕ್ಕಂಥ ನಿವಾಸಿಗಳು ವ್ಯಕ್ತಪಡಿಸಿರುವಂಥದ್ದು ವಾಸುದೇವ್. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.